ಇವತ್ತಿನ ವಿಡಿಯೋದಲ್ಲಿ ಗರ್ಗರಿಯಾದ ಕ್ರಿಸ್ಪಿ ದೋಸಾನ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಎಲ್ಲರಿಗೂ ಗೊತ್ತಿರುತ್ತೆ ಕ್ರಿಸ್ಪಿ ದೋಸಾನ ಹೇಗೆ ಮಾಡೋದು ಅಂತ, ಆದರೆ ಇದೊಂದು ಸ್ಪೆಷಲ್ ರೀತಿಯ ಕ್ರಿಸ್ಪಿ ದೋಸೆ. ಅದೇನು ಅಂದರೆ, ದೇಹಕ್ಕೆ ಆರೋಗ್ಯಕರವಾದ ಗೋಧಿ ನುಚ್ಚು ಅಥವಾ ಬ್ರೋಕನ್ ಬೀಟ್ ಅಂತ ಹೇಳ್ತಾರಲ್ವಾ ಮಿಲ್ಲೆಟ್ಸು, ಅದರಲ್ಲಿ ಮಾಡಿರುವಂಥ ಕ್ರಿಸ್ಪಿ ದೋಸೆ ಯಾವ ಮಸಾಲ ದೋಸೆಗೂ ಕಮ್ಮಿ ಇಲ್ಲ. ಈ ದೋಸೆ ಅಷ್ಟು ಚೆನ್ನಾಗಿರುತ್ತೆ. ವಿಡಿಯೋ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ಚಾನಲ್ಗೆ ಹೊಸಬರಾಗಿದ್ದರೆ, ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಹಾಗೆ ಈ ವಿಡಿಯೋನ ನೋಡ್ತಾ ಇದ್ರೆ ಇವಾಗಲೇ ರೆಡ್ ಕಲರ್ ಬಟನ್ನ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ, ಅದರಲ್ಲಿ ಆಲ್ ಅಂತ ಆಪ್ಷನನ್ನು ಸೆಲೆಕ್ಟ್ ಮಾಡಿದ್ರೆ ನಾನು ಅಪ್ಲೋಡ್ ಮಾಡೋ ಎಲ್ಲ ಹೊಸ ವಿಡಿಯೋಗಳ ನೋಟಿಫಿಕೇಷನ್ ನಿಮ್ಮ ಮೊಬೈಲ್ಗೆ ತಲುಪುತ್ತೆ. ದೇಹಕ್ಕೆ ಆರೋಗ್ಯಕರವಾದ ಗೋಧಿ ನುಚ್ಚಿನಲ್ಲಿ ಈ ಕ್ರಿಸ್ಪಿ ದೋಸಾನ ಹೇಗೆ ಮಾಡೋದು ಅಂತ ತಿಳ್ಕೊಳ್ಳೋಣ. ಮೊದಲಿಗೆ ನಾನಿಲ್ಲಿ ಒಂದು ಬೌಲ್ ಇಟ್ಕೊಂಡಿದ್ದೀನಿ. ಆ ಬೌಲ್ಗೆ ಈ ಕಾಫಿ ಲೋಟ ಇರುತ್ತಲ್ವ, ಆ ಲೋಟದಲ್ಲಿ ಎರಡು ಲೋಟದಷ್ಟು ಈ ಗೋಧಿ ನುಚ್ಚನ್ನು ಹಾಕೋತಿದ್ದೀನಿ. ತುಂಬ ಕಸ ಕಡ್ಡಿ ಏನಾದರೂ ಇದ್ದರೆ ಮೊದಲೇ ಕ್ಲೀನ್ ಮಾಡ್ಕೊಂಬಿಡಿ. ಹಾಗೆ ಅರ್ಧ ಲೋಟದಷ್ಟು ಉದ್ದಿನ ಬೇಳೆ, ಹಾಗೆ ಅರ್ಧ ಲೋಟದಷ್ಟು ಅವಲಕ್ಕಿ, ದಪ್ಪ ಅವಲಕ್ಕಿ ಹಾಕೋತಿದ್ದೀನಿ. ಮೆಂತ್ಯ ಒಂದು ಎರಡು ಸ್ಪೂನಷ್ಟು ಹಾಕೋತಿದ್ದೀನಿ. ತುಂಬ ಹೆಲ್ದಿಯಾಗೂ ಇರುತ್ತೆ, ಹಾಗೆ ರುಚಿಯಾಗೂ ಇರುತ್ತೆ. ಚೆನ್ನಾಗಿ ನೀರನ್ನು ಹಾಕ್ಬಿಟ್ಟು ಸುಮಾರು 4-6 ಗಂಟೆಗಳ ಕಾಲ ಇದನ್ನು ನೆನೆಸ್ಕೋಬೇಕಾಗತ್ತೆ. ಇವಾಗ ನೋಡಿ, ನೀರನ್ನು ಹಾಕ್ಕೊಂಡು ನೆನೆಸಿಟ್ಟಿದ್ದು ರೆಡಿಯಾಯಿತು. 5 ಗಂಟೆಗಳ ಕಾಲ ಇದನ್ನು ನಾನು ನೆನೆಸಿಟ್ಟಿದ್ದೀನಿ. ಇವಾಗ ಯಾವ ಥರ ಇದು ಮೆತ್ತಗಾಗಿದೆ ಅನ್ನೋದನ್ನು ತೋರಿಸ್ತೀನಿ ನೋಡಿ. ತುಂಬ ಮೆತ್ತಗಂದರೆ ಸಾಫ್ಟ್ ಆಗಿರುತ್ತೆ. ಇದು ಗೋಧಿ ಅಂತ ಹೇಳೋದಕ್ಕೆ ಆಗೋದಿಲ್ಲ, ಅಷ್ಟು ಸಾಫ್ಟ್ ಆಗಿರುತ್ತೆ. ನಂತರ ಇದಿಷ್ಟನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕೊಳ್ತಾ ಇದ್ದೀನಿ. ನಾನಿಲ್ಲಿ ತೋರಿಸಿರುವಂಥ ಮೆಷರ್ಮೆಂಟ್ಗೆ ಸುಮಾರು 15 ದೋಸೆಗಳಾಗುತ್ತೆ. ದೊಡ್ಡ ದೊಡ್ಡ ಸೈಜಿನ 15 ಕ್ರಿಸ್ಪಿ ದೋಸೆಗಳು ರೆಡಿಯಾಗುತ್ತೆ. ಇದಿಷ್ಟು ಒಮ್ಮೆಲೆ ನಾನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು, ಇದೇ ನೀರಿರುತ್ತಲ್ವ, ಒಳ್ಳೆ ನೀರನ್ನೇ ಹಾಕಿ ಇಟ್ಕೊಂಡಿದ್ದೀನಿ. ಹಾಗಾಗಿ ಇದೇ ನೀರನ್ನೇ ನಾನು ಸ್ವಲ್ಪ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ದೋಸೆ ಹಿಟ್ಟಿನ ಹದಕ್ಕೆ ಇದನ್ನು ರುಬ್ಕೋಬೇಕಾಗತ್ತೆ. ನೋಡಿ, ಇವಾಗ ರುಬ್ಕೊಂಡಿದ್ದು ರೆಡಿ ಆಯಿತು. ಸಾಫ್ಟಾಗಿ ರುಬ್ಕೋಬೇಕು, ತುಂಬ ತರ್ತರಿಯಾಗಿಲ್ಲ, ರುಬ್ಕೊಳ್ಳೋದಕ್ಕೆ ಹೋಗಬೇಡಿ. ಸಾಫ್ಟಾಗಿ ರುಬ್ಕೊಂಡಿದ್ದಾದಮೇಲೆ ಮಿಕ್ಸಿಂಗ್ ಬೌಲ್ಗೆ ಇದನ್ನು ಹಾಕೊಳ್ತಾ ಇದ್ದೀನಿ. ಇದಕ್ಕೆ ಜಾರ್ಗೆ ಅಂಟ್ಕೊಂಡಿರೋಂಥ ಎಲ್ಲ ಹಿಟ್ಟನ್ನು ನೀಟಾಗಿ ಕೈಯಿಂದ ಒಮ್ಮೆ ತೆಕ್ಕೊಂಡು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ. ನಂತರ ಇದನ್ನು ಫರ್ಮೆಂಟ್ ಆಗೋದಕ್ಕೆ ಬಿಡಬೇಕು. ಸುಮಾರು 8-10 ಗಂಟೆಗಳ ಕಾಲ ಇದು ಫರ್ಮೆಂಟ್ ಆಗಿದೆ. ನೋಡಿ, ಇವಾಗ ತೋರಿಸ್ತೀನಿ ಎಷ್ಟು ಚೆನ್ನಾಗಿ ಫರ್ಮೆಂಟ್ ಆಗಿ ಬಂದಿದೆ. ಇವಾಗ ನೋಡಿ ತೋರಿಸ್ತೀನಿ, ಈ ರೀತಿಯಾಗಿ ಒಂಥರ ಏರ್ ಬಬಲ್ಸ್ ಎಲ್ಲ ಬಂದಿರಬೇಕು, ಆವಾಗ ಚೆನ್ನಾಗಿ ಹಿಟ್ಟು ಫರ್ಮೆಂಟ್ ಆಗಿದೆ ಅಂತ ಅರ್ಥ. ಇಡ್ಲಿಗೆ ಅಥವಾ ದೋಸೆಗೆ ಯಾವುದಕ್ಕೆ ಇಷ್ಟು ಚೆನ್ನಾಗಿ ಫರ್ಮೆಂಟ್ ಆದರೆ, ಇದಕ್ಕೆ ಸೋಡಾ ಬೆರೆಸುವಂಥ ಅವಶ್ಯಕತೆ ಇರೋದಿಲ್ಲ. ಇದಕ್ಕೆ ರುಚಿಗೆ ಬೇಕಾದಷ್ಟು ಉಪ್ಪನ್ನು ಸೇರಿಸ್ಕೊಂಡಿದ್ದೀನಿ. ನಂತರ ಒಂದು ಹಂಚು ಇಟ್ಕೊಂಡಿದ್ದೀನಿ. ಹಂಚು ಫಸ್ಟು ಕ್ಲೀನ್ ಮಾಡ್ಕೋಬೇಕು ನಾವು ಯಾವುದೇ ದೋಸೆ ಮಾಡೋದಕ್ಕಿಂತ ಮುಂಚೆ. ಇವಾಗ ನೋಡಿ, ಈ ತೆಂಗಿನ ನಾರಿರುತ್ತಲ್ವ, ಇದು ನನ್ನ ಓನ್ ಎಕ್ಸ್ಪೀರಿಯೆನ್ಸು. ಎಲ್ಲ ಈ ಬ್ರಷ್ಗಳಲ್ಲಿ ಅಥವಾ ಬೇರೆ ಟಿಶ್ಯೂ ಪೇಪರ್ಗಳಲ್ಲಿ ಎಲ್ಲದರಲ್ಲೂ ಕ್ಲೀನ್ ಮಾಡೋದಕ್ಕಿಂತ ಈ ತೆಂಗಿನ ನಾರಲ್ಲಿ ಕ್ಲೀನ್ ಮಾಡಿದ್ರೆ ಚೆನ್ನಾಗಿ ಬರುತ್ತೆ ದೋಸೆ. ನಂತರ ಒಂದು ಸೌಟ್ನಷ್ಟು ಹಿಟ್ಟನ್ನು ಹಾಕ್ಕೊಂಡ್ಬಿಟ್ಟು ಈ ರೀತಿಯಾಗಿ ತೆಳುವಾಗಿ ಮಸಾಲೆ ದೋಸೆಗೆಲ್ಲ ಯಾವ ರೀತಿ ಸ್ಪ್ರೆಡ್ ಮಾಡ್ಕೋತೀವಲ್ವ ದೋಸೆನ, ಆ ರೀತಿಯಾಗಿ ಸ್ಪ್ರೆಡ್ ಮಾಡ್ಕೋತಾ ಇದ್ದೀನಿ ನೋಡಿ. ಇದಕ್ಕೆ ಸ್ವಲ್ಪ ಬೇಕಾದರೆ ಎಣ್ಣೆ ಹಾಕೋಬಹುದು, ಇಲ್ಲಾಂದರೆ ನೀವು ಮುಚ್ಚಿಟ್ಬಿಟ್ಟು ಹಾಗೆ ಕೂಡ ಬೇಯಿಸ್ಕೋಬಹುದು. ನಾನ್ ಸ್ಟಿಕ್ ತವ ಆದರೆ ಹಾಗೇ ಬಂದ್ಬಿಡುತ್ತೆ. ಸಿಕ್ಕಾಪಟ್ಟೆ ಹೆಲ್ದಿಯಾಗಿರುವಂಥ ದೋಸೆ ಇದು. ಸುಮಾರು 1 ನಿಮಿಷಗಳ ಕಾಲ ಆಗಿದೆ. ಇವಾಗ ನೋಡಿ, ದೋಸೆ ಆಲ್ಮೋಸ್ಟ್ ಆಗ್ತಾ ಬಂತು. ತೆಗೆಯೋಣ ತವಾದಿಂದ. ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ, ಹಾಗೆ ಕಲರ್ ನೋಡಿ ಗೊತ್ತೇ ಆಗೋದಿಲ್ಲ. ಮಸಾಲೆ ದೋಸೆಗೆ ನಾವು ಏನೇನು ಹಾಕಿ ಮಾಡಿರ್ತೀವಲ್ವ ಅದೇ ರೀತಿಯಾದಂತಹ ದೋಸೆ ಬರುತ್ತೆ. ಇವಾಗ ಮತ್ತೊಂದು ದೋಸೆನ ಮಾಡಿ ತೋರಿಸ್ತೀನಿ ನೋಡಿ. ಫಸ್ಟ್ ಹಂಚನ್ನು ಕ್ಲೀನ್ ಮಾಡ್ಕೋಬೇಕು, ನಂತರ ಹಿಟ್ಟನ್ನು ಹಾಕಿಬಿಟ್ಟು ಸ್ಪ್ರೆಡ್ ಮಾಡ್ಕೋಬೇಕಾಗತ್ತೆ. ನಾರ್ಮಲಾಗಿ ಗೋಧಿ ನುಚ್ಚಿನಲ್ಲಿ ಪಾಯಸ ಅಥವಾ ಪೊಂಗಲ್ಲು, ಬಿಸಿಬೇಳೆಬಾತು ಎಲ್ಲ ಮಾಡ್ಕೊಂಡಿರ್ತೀರ, ಅದೆಲ್ಲ ಬೋರ್ ಆಗಿದೆ ಅನ್ನೋದಾದರೆ ಈ ರೀತಿಯಾದ ಹೆಲ್ದಿ ದೋಸೆ ಅಥವಾ ಇಡ್ಲಿ ಕೂಡ ಮಾಡ್ಕೋಬಹುದು. ಒಂದು ಒಳ್ಳೆ ರೆಸಿಪಿ ಆಗುತ್ತೆ, ಹಾಗೆ ಆರೋಗ್ಯಕ್ಕಂತೂ ತುಂಬ ಒಳ್ಳೆಯದು. ನೋಡಿ ಎಷ್ಟು ಕ್ರಿಸ್ಪಿಯಾದ ದೋಸೆ ರೆಡಿಯಾಯಿತು. ನೋಡಿದ್ರಲ್ವ ಎಷ್ಟು ಈಸಿಯಾಗಿ ಮಸಾಲೆ ದೋಸೆ ಬದಲು ಆರಾಮಾಗಿ ನಾವು ಈ ವೀಟ್ ದೋಸೆ, ಬ್ರೋಕನ್ ವೀಟ್ ದೋಸೆನ ಮಾಡ್ಕೋಬಹುದು ಅಂತ. ನೀವು ಕೂಡ ಈ ರೆಸಿಪಿನ ಟ್ರೈ ಮಾಡಿ, ಹೇಗೆ ಬಂತು ಅಂತ ನನಗೆ ಕಾಮೆಂಟ್ ಮೂಲಕ ತಿಳಿಸಿ. ನಾನಿಲ್ಲಿ ದೋಸೆ ಜೊತೆಗೆ ಚಟ್ನಿ ಹಾಗೆ ಮೂಲಂಗಿ ಪಲ್ಯನ ಸರ್ವ್ ಮಾಡ್ತಾ ಇದ್ದೀನಿ. ಮೂಲಂಗಿ ಪಲ್ಯ ಇನ್ನು ಯಾರಾದರೂ ವಿಡಿಯೋ ನೋಡಿಲ್ಲ ಅಂದರೆ ಅದರ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ದಯವಿಟ್ಟು ಒಮ್ಮೆ ಚೆಕ್ ಮಾಡಿ ಈ ರೆಸಿಪಿ ಕೂಡ ಟ್ರೈ ಮಾಡಿ, ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಕೂಡ ಮಾಡಿ. ಚಾನಲ್ಗೆ ಹೊಸಬರಾಗಿದ್ದರೆ ಇವಾಗಲೇ ರೆಡ್ ಕಲರ್ ಬಟನ್ನ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ, ಅದರಲ್ಲಿ ಆಲ್ ಅಂತ ಆಪ್ಷನನ್ನು ಸೆಲೆಕ್ಟ್ ಮಾಡಿದ್ರೆ ನಾನು ಅಪ್ಲೋಡ್ ಮಾಡೋ ಎಲ್ಲ ಹೊಸ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ತಲುಪುತ್ತೆ.
ಹಾಗಾದರೆ ಮತ್ತಷ್ಟು ಇಂಟ್ರೆಸ್ಟಿಂಗ್ ಆದ ಯಮ್ಮಿ ಹೆಲ್ದಿ ರೆಸಿಪೀಸ್ಗಳೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ಸಿಗ್ತೀನಿ. ಆಂಟಿಲ್ ದೆನ್ ಹ್ಯಾಪಿ ಕುಕಿಂಗ್, ಟೇಕ್ ಕೇರ್, ಬಾಯ್ ಬಾಯ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.